ಅನಾವೃಷ್ಟಿಗೆ ಅತಿವೃಷ್ಟಿಗೆ ಮತ್ತು ಗಡಿ ಪ್ರದೇಶ ನಿರಂತರವಾಗಿ ತುತ್ತಾಗುತ್ತಿದ್ದು ಈ ಬಾರಿ ನಿರಂತರವಾಗಿ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ರೈತರು ತಮ್ಮ ಜಮೀನಿನಲ್ಲಿ ಇಟ್ಟ ಫಸಲು ಕೈಗೆ ಬಾರದೆ ಮಣ್ಣಲ್ಲೇ ಕೊಳೆತು ಮಣ್ಣಾಗಿ ಹೋಗುವ ಸ್ಥಿತಿ ನಿರ್ಮಾಣವಾಗಿರುವುದರಿಂದ ಸರ್ಕಾರ ತಕ್ಷಣ ಬರಬೇಕು ಎಂದು ರೈತರ ನೆರವಿಗೆ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕಾ ಘಟಕದ ಪದಾಧಿಕಾರಿಗಳು ಒತ್ತಾಯಿಸಿದ್ದಾರೆ. ಕೃಷಿ ಇಲಾಖೆ ರೆವಿನ್ಯೂ ಡಿಪಾರ್ಟ್ಮೆಂಟ್ನವರು ಮತ್ತು ಇನ್ಶೂರೆನ್ಸ್ ಕಂಪ್ನಿಯವರು ಇದಕ್ಕೆ ಸಂಬಂಧಪಟ್ಟವರು ಇನ್ಶೂರೆನ್ಸ್ ಕಂಪ್ನಿಯವ್ರನ್ನ ಸ್ವಲ್ಪ ಸೀರಿಯಸ್ ಆಗಿ ಮಾತಾಡಿಸ್ತಾ ಇದ್ದೀನಿ. ಯಾಕೆಂದರೆ ಭಾಳಷ್ಟು ಇನ್ಶೂರೆನ್ಸ್ಗಳು ಕಟ್ಟಿ ನೀವು ಬೇಬ್ ಜವಾಬ್ದಾರಿಯಾಗಿ ಆಗ್ತಾ ಇದ್ದೀರಿ. ಅಲ್ಲಿ ಸ್ವಲ್ಪ ಹಾಕೋದು ಕೈ ತೊಳ್ಕೊಂಬದಿದ್ದಾರೆ ಆಗಬಾರ್ದು. ಅದ್ರ ಇನ್ಶೂರೆನ್ಸ್ ಕಂಪ್ನಿಯವರು ಕನಿಷ್ಠ ಅಲ್ಲಿ ಒಂದು ಎಕರೆಗೆ ಬಂದು 25,000 ರೂಪಾಯಿ ಇನ್ಶೂರೆನ್ಸ್ ಕೊಡಬೇಕು. ಮತ್ತು ಸರ್ಕಾರದ ಕಡೆಯಿಂದ ಈ ಶೇಂಗಾವನ್ನು ನೋಡಿ ಮೊಳಕೆ ಆಗಿದೆ ನನ್ನ ಕೈಯಲ್ಲೇ ಐತೆ. ಇಂಥ ನಷ್ಟ ಆಗಿರೋದಕ್ಕೆ ಸರ್ಕಾರದ ಕಡೆಯಿಂದ ಒಂದು ಎಕ್ಟೇರಿಗೆ ಬಂದು 25,000 ರಿಂದ 30,000 ರೂಪಾಯಿ ಪರಿಹಾರ ಕೊಡಬೇಕು. ಪಾವಗಡ ತಾಲೂಕಿನ ಕಸ್ಬಾ ಹೋಬಳಿಯ ಕನ್ನಮೇಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ವೀರ್ಲಗೊಂದಿ ಗ್ರಾಮದ ಸರ್ವೆ ನಂಬರ್ 5/2 ಹಾಗೂ 7/1 ಸುಮಾರು 7 ಎಕರೆ ಜಮೀನಿನಲ್ಲಿ ಚೌಡಮ್ಮ ಎಂಬ ರೈತ ಮಹಿಳೆ ತಮ್ಮ ಜಮೀನಿನಲ್ಲಿ ಬೆಳೆದ ಶೇಂಗಾ ಬೆಳೆಯು ಕಟಾವು ಮಾಡಿದ ನಂತರ ನಿರಂತರವಾಗಿ ಸುರಿದ ಮಳೆಯಿಂದಾಗಿ ತಮ್ಮ ಜಮೀನಿನಲ್ಲಿಯೇ ಕೊಳೆತು ಹೋಗುವ ಸ್ಥಿತಿಯಲ್ಲಿದೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಸೂಕ್ತ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದರು. ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕಾ ಪೂಜಾರಪ್ಪ, ಘಟಕದ ಅಧ್ಯಕ್ಷರಾದ ಯುವ ಘಟಕದ ಕಾರ್ಯದರ್ಶಿ ಶಿವು, ಚನ್ನಗಿರಿಯಪ್ಪ, ಚಿತ್ತಯ್ಯ, ದೊಡ್ಡಯ್ಯ, ಶ್ರೀನಿವಾಸ್, ಸುಬ್ರಾಯ, ನಾಗೇಂದ್ರ ಹಾಜರಿದ್ದರು. ಅನಿಲ್ ಯಾದವ್, ಎನ್ಕೆಎಸ್ ಟಿವಿ 4, ಪಾವಗಡ. ಮಗನ ಕೈಲಾಗಲ್ಲ, ಮಗ ದುಡಿಯಂಗಿಲ್ಲ, ನಾನು ಊಟ ತಿನ್ನಂಗಿಲ್ಲ. ನಾವು ರೈತರಿಗೆ ಸಹಾಯ ಮಾಡ್ಬೇಕು. ರೈತರು ನಮಗೆ ಸಹಾಯ ಇಲ್ಲ, ಅವ್ರಿಗೆ ನಾವು ಸಹಾಯ ಇಲ್ಲ. ಮಗ ಮಾಡ್ತಾ ಇದ್ದೀರಾ, ನಾವು ಬದುಕೋದು ಹೆಂಗೆ? ನಮ್ಗೆ ಊಟ ಯಾರು ಕೊಡೋರು? ನಮಗೆ ಸರ್ಕಾರ ಪರಿಹಾರ ಕೊಡಬೇಕು.